हलो स्नेहितरे नमस्कार एल्लरिगू वेलकम बैक टू माय चैनल इवत्तु शनिवार गंटे 4 गंटे आगता इदे व्लॉग अन्नु इवाग शुरु माड्ता इदीनि ತುಂಬಾ ದಿನಗಳಾಗಿತ್ತು ನಾನು ವಿಡಿಯೋಸ್ ಹಾಕದೇನೆ ನನಗೆಲ್ಲೋ ಒಂದ ಕಡೆ ಅನಿಸ್ತಾ ಇತ್ತು ಯಾವಾಗಲೂ ಕೂಡ ಕೆಲಸದಿಂದ ಓಡತಾ ಇರ್ತೀನಿ ಮನೆ ಕೆಲಸ ಯೂಟ್ಯೂಬ್ ವರ್ಕ್ ಎಲ್ಲೋ ಒಂದ ಕಡೆ ನನಗೆ ಆರಾಮಾಗಿ ಕಳೆಯೋದಕ್ಕೆ ಆಗ್ತಾ ಇಲ್ಲ ಯಾವಾಗಲೂ ಕೂಡ ಟೆನ್ಷನ್ ಕೆಲಸದ ಟೆನ್ಷನ್ ಅಂತೆಲ್ಲಾನು ಕೂಡ ಅನ್ಕೊಳ್ತಾ ಇದ್ದೆ ನನಗೆಲ್ಲೋ ಒಂದ ಕಡೆ ಅನಿಸ್ತಾ ಇತ್ತು ಸ್ವಲ್ಪ ದಿನ ನಾನು ಆರಾಮಾಗಿ ಕಳಿಬೇಕು ಅಂತ ಎಷ್ಟೇ ಆರಾಮಾಗಿ ಕಳಿತೀವಿ ಅಂತಂದ್ರೂ ಕೂಡ ಹೆಣ್ಮಕ್ಕಳಿಗೆ ಮನೆಯಲ್ಲಿ ಕೆಲಸಗಳಂತೂ ಇದ್ದೇ ಇರುತ್ತೆ यूट्यूब वर्क नानु स्वल्प आचे अस्टे मेले नन के मने केस यू कूड़ा अल्वा हेण्मक्कळिगे रेसिपी चानल के नान वीडियो शूट माड्ता इद्दे रेसिपी चानल के वीडियो शूट माड़ी वंदिन नानु रेसिपी चानल के वीडियो ना हाक्ता इद्दे व्लॉग ना हाकिरलिल्ल इत्तीचिगे ओंदु 4-5 दिन नानु यूट्यूब अल्ली वीडियोस अन्नु हाकिरलिल्ल व्लॉग चानल के इवत्तु अष्टेने नानु रेसिपी चानल गे ओंदेरडु वीडियो शूट माडिदीनि नाळे नाडिदु एल्लानू कूड एडिटिंग माडि अपलोड माड्तीनि स्नेहितरे नन्न रेसिपी चानल अन्न इदुवरेगू कूड विजिट माडिल्ल अंतंद्रे ओम्मे विजिट माडि विद्या अडुगे अंत लिंक अन्न नानु बेकंतंद्रे डिस्क्रिप्शन अल्लि बिट्टिर्तीनि अल्लि होगि नीवु चेक माड्बहुदु इवाग स्वल्प नानु संते मार्केट कड़े होगोदिदे संते मार्केट गे होगिबिट्टु बर्तीनि प्रति शनिवार कूड होन्नवारदल्लि संते आगुत्ते ತುಂಬಾ ದಿನಗಳಾಗಿತ್ತು ನಾನು ಕೂಡ ಸಂತೆ ಮಾರ್ಕೆಟ್ ಕಡೆ ಹೋಗಿರಲಿಲ್ಲ ಹಾಗೇನೇ ತರಕಾರಿಗಳೆಲ್ಲಾನು ಕೂಡ ಮುಗಿದು ಹೋಗ್ಬಿಟ್ಟಿದೆ ತರಕಾರಿಗಳನ್ನ ತರೋಣ ಅಂತ ಹೊರಟಿದ್ದೀನಿ ಬನ್ನಿ ಸ್ನೇಹಿತರೆ ಜೊತೆ ಜೊತೆಯಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ತುಂಬಾ ಜನ ನೀವು ಕಾಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಹುಷಾರಿಲ್ವಾ ಅಂತೆಲ್ಲಾನು ಕೂಡ ಹೇಳ್ತಾ ಇದ್ರಿ ಹುಷಾರಾಗಿ ಇದ್ದೀವಿ ಸ್ವಲ್ಪ ದಿನ ನನಗೂನು ಕೂಡ ರೆಸ್ಟ್ ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾನು YouTube ಇಂದ ಸ್ವಲ್ಪ ಆಚೆ ಇದ್ದೆ ಅಷ್ಟೇನೇ ಸ್ನೇಹಿತರೆ ಈ ಜನವರಿ 1 ಕ್ಕೆ ನನ್ನ ಚಾನೆಲ್ ಅನ್ನು ಶುರು ಮಾಡಿ 2 ವರ್ಷ ಆಯ್ತು ಬಂತು 2 ವರ್ಷದಲ್ಲಿ ತುಂಬಾ ದೊಡ್ಡ ಗ್ಯಾಪ್ ಅನ್ನು ತೆಗೆದುಕೊಂಡಿದ್ದು ಅಂತಂದ್ರೆ ಇತ್ತೀಚೆಗೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋಸ್ ಅನ್ನು ಹಾಕ್ದೇನೆ ತುಂಬಾ ದಿನ YouTube ಇಂದ ಆಚೆ ಇದ್ದಿದ್ದು ಅಲ್ವಾ ಯಾವಾಗಲೂ ಕೂಡ ರೆಗ್ಯುಲರ್ ಆಗಿ ವಿಡಿಯೋನ ಹಾಕ್ತಾ ಇದ್ದೆ ಇಲ್ಲ ಅಂತಂದ್ರೆ ಒಂದೊಂದು ದಿನ ಮಧ್ಯದಲ್ಲಿ ಅಷ್ಟೇ ಗ್ಯಾಪ್ ಆಗ್ತಾ ಇತ್ತು ಇವಾಗ 4-5 ದಿನ ಒಂದೇ ಸಮನೆ ಗ್ಯಾಪ್ ಆಗಿದೆ ಬನ್ನಿ ಇವಾಗ ಹೊರಡೋಣ ಮಾತಾಡ್ತಾ ಇದ್ರೆ ಲೇಟ್ ಆಗುತ್ತೆ ಹಾಗಾಗಿ मार्केट अन्न तलपिदागिदे होन्नवार संते मार्केट इदु शरावती नदी पक्कदल्लेने संते मार्केट आगुत्ते शेंगा हेगे तकळ्ळबेकु अर्ध केजि कोडि नम्मूर संते मार्केट नोड़ोदे बंद तुम खुशी अन्सते नन यू कूड़ा संते मार्केट होगोदे तुम इष्ट ना नोड़े तर्तीनि अंतेनु कूड़ा इला नन अगत्यवो वस्तु अस्टे तर्तीनि आदरे नन के संते मार्केट नोड़ोदु तुम खुशी कोड़ते तुम्बा ताजा ताजा तरकारीगळु मेणसु प्रतियोंदु कूड़ा बंदिरुत्ते संते मार्केटली नमगे यावदे वंदु सामग्रीगळन्नु नावु तेगेदुकोळ्ळुवाग आरसि तेगेदुकोळ्ळबहुदु अंद्रे नमगे एनु बेकु तरकारीगळागिरबहुदु सामग्रीगळागिरबहुदु यावु चेन्नागिदे चेन्नागिल्ल अंत नोडिबिट्टु आरसि तेगेदुकोळ्ळबहुदु आदरे अंगडिनल्ली ई रीति आप्षन् कोट्टिरोदिल्ल एल्ल कडेनू कूड
ಹಾಗೇನೆ ಅಂಗಡಿಗಿಂತ ಸ್ವಲ್ಪ ಚೀಪ್ ಕೂಡ ಹೌದು ಸಂತೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ ಈ ಸಂತೆ ಮಾರ್ಕೆಟ್ ಆಗುತ್ತೆ ಅಲ್ವಾ ಅಲ್ಲೇ ಪಕ್ಕದಲ್ಲಿ ಫಿಶ್ ಮಾರ್ಕೆಟ್ ಕೂಡ ಇದೆ ನಾವು ಫಿಶ್ ಮಾರ್ಕೆಟ್ ಗೆ ಹೋಗಿಲ್ಲ ಗಂಟೆ 5 ಆಗ್ತಾ ಇದೆ ಸಂತೆ ಮಾರ್ಕೆಟ್ ಗೆಲ್ಲ ಹೋಗ್ಬಿಟ್ಟು ತರಕಾರಿಗಳನ್ನು ತಂದಿದ್ದಾಯ್ತು ಮೊದಲಿಗೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ತೀನಿ ಅದಾಗಿದ ನಂತರ ಮಿಕ್ಕಿದ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಳ್ತೀನಿ ಸಂಜೆ ಕೆಲಸ ಎಲ್ಲಾನು ಕೂಡ ಶುರು ಆಗಬೇಕು ಜಾಸ್ತಿ ಏನು ಕೂಡ ಶಾಪಿಂಗ್ ಮಾಡಿಲ್ಲ ಯಾಕೆಂತಂದ್ರೆ ಒಮ್ಮೆ ಕಿಚನ್ ರೂಮ್ ಅನ್ನೆಲ್ಲ ನೀಟ್ ಮಾಡಿಬಿಟ್ಟು ಗ್ರೋಸರೀಸ್ ಅನ್ನ ತರೋಣ ಅಂತ ಅನ್ಕೊಂಡಿದ್ದೀನಿ ಹೊಸ ವರ್ಷ ಆರಂಭ ಆಗೋದ್ರೊಳಗಡೆ ಒಮ್ಮೆ ಮನೆಯಲ್ಲನು ಕೂಡ ನೀಟ್ ಮಾಡ್ಕೊಳ್ಳಬೇಕು ಅಂತ ಅನ್ಕೊಂಡಿದ್ದೀನಿ ನೀಟ್ ಆಗಿದ ನಂತರ ಗ್ರೋಸರೀಸ್ ಅನ್ನ ತರೋಣ ಅಂತ ಅನ್ಕೊಂಡಿದ್ದೆ ಹಾಗಾಗಿ ಮೇನ್ ಮೇನ್ ಸಾಮಾನು ಏನೇನು ಖಾಲಿ ಆಗಿತ್ತು ನೋಡಿ ಅವನ್ನೆಲ್ಲನು ಕೂಡ ತಂದಿದ್ದಾಯ್ತು ಮೊದಲಿಗೆ ನಾನು ಇವಾಗ ಫ್ರೆಶಪ್ ಆಗಿ ಆಮೇಲೆ ಸಿಗ್ತೀನಿ ಸ್ವಲ್ಪ ಕೆಲಸ ಇದೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ ಒನ್ ವೀಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒನ್ ವೀಕ್ ಹಿಂದೆ ನನಗೊಂದು ವಿಡಿಯೋ ಬಂದಿತ್ತು ನನ್ನ ನಾದಿನಿ ಕಳಿಸಿದ್ರು ಆಶಾ ಕಳಿಸಿದಂತಹ ವಿಡಿಯೋ ಅದು ತುಳಸಿ ರಮೇಶ್ ನಾಯ್ಕ್ ಅಂತ ನನ್ನ ಚಾನಲನ್ನು ಅವರು ವೀಕ್ಷಣೆ ಮಾಡಿಬಿಟ್ಟು ತುಂಬ ದಿನದಿಂದ ಹೇಳ್ತಾ ಇದ್ರಂತೆ ನಾನು ಕಮೆಂಟ್ ಹಾಕ್ತೀನಿ ಅವರು ರಿಪ್ಲೈ ಮಾಡೋದಿಲ್ಲ ಅಂತ ನಾನು ಸಾಮಾನ್ಯವಾಗಿ ಎಲ್ಲರ ಕಮೆಂಟನ್ನು ಕೂಡ ಓದ್ಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ ಯಾರಿಗೂ ಕೂಡ ರಿಪ್ಲೈ ಮಾಡೋದಿಲ್ಲ ಅಂತೇನು ಇಲ್ಲ ನನಗೆ ಯಾವುದೇ ರೀತಿಯಾದಂತಹ ಕಮೆಂಟು ಕೂಡ ಬಂದಿಲ್ಲ ಅವರು ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇದ್ರಂತೆ ಆಶನ ಹಸ್ಬೆಂಡ್ ಮನೆಯವ್ರ ಕಡೆಗೆ ಸ್ವಲ್ಪ ರಿಲೇಟಿವ್ ಆಗ್ತಾರೆ ಅಥವಾ ಪರಿಚಯದವರು ಅಂತ ಅಂದ್ಕೊಂಡಿದ್ದೀನಿ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ ಆಶಾ ನನಗೆ ಹೇಳ್ತಾ ಇದ್ರು ತುಂಬ ದಿನದಿಂದ ಯಾಕೆ ಅದಕ್ಕೆ ಕಾಮೆಂಟಿಗೆ ರಿಪ್ಲೈ ಮಾಡ್ತಾ ಇಲ್ವಾ ಅಂತ ಕೇಳ್ತಾ ಇದ್ರು ನನಗೆ ಯಾವುದೇ ರೀತಿಯಾದಂತಹ ಕಾಮೆಂಟು ಬಂದಿಲ್ಲ ಹಾಗೆಯೇ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಯೂಟ್ಯೂಬು ಸ್ಪ್ಯಾಮ್ ಲಿಸ್ಟಿಗೆ ಹಾಕತ್ತೆ ಕೆಲವೊಂದು ಕಾಮೆಂಟನ್ನು ಮುಂಚೆ ಹೇಗಿತ್ತು ಅಂತಂದರೆ ಸ್ಪ್ಯಾಮ್ ಲಿಸ್ಟನ್ನು ಓಪನ್ ಮಾಡಿಬಿಟ್ಟು ಕಾಮೆಂಟನ್ನು ನೋಡಬಹುದಿತ್ತು ಇವಾಗ ನೋಡೋದಕ್ಕಾಗೋದಿಲ್ಲ ಅವರೊಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ರು ತುಳಸಿ ರಮೇಶ್ ನಾಯ್ಕ್ ಅವರು ಸ್ಮಾರ್ಟ್ ಟಿವಿಯಲ್ಲಿ ನೋಡ್ತಾ ಇದ್ದಿದ್ದಂಥದ್ದು ನನ್ನ ಚಾನಲನ್ನು ಒಂದು ವಿಡಿಯೋನ ಕ್ಲಿಪ್ಪಿಂಗ್ ಕಳಿಸಿದ್ರು ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು ಸ್ಮಾರ್ಟ್ ಟಿವಿಯಲ್ಲಿ ನಾನು ತುಂಬ ಅಂದರೆ ತುಂಬಾನೇ ಖುಷಿ ಆಯಿತು ಸ್ನೇಹಿತರೆ ಯಾಕೆಂತಂದರೆ ಇವಾಗ ತುಂಬ ಶ್ರೀಮಂತಿಕೆ ಜೀವನನೇ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ ನನ್ನದೊಂದು ತುಂಬ ಸರಳವಾದ ಜೀವನ ಅಮೆರಿಕದಲ್ಲಿ ಕುಳಿತು ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಸ್ನೇಹಿತರೆ ನನ್ನದೊಂದು ತುಂಬ ಸರಳವಾದ ಜೀವನ ನಾನು ಹೇಗಿರ್ತೀನೋ ನಾನು ಕ್ಯಾಮ್ರಾ ಮುಂದೆನೂ ಕೂಡ ಹಾಗೆ ಬರ್ತೀನಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವ್ರು ಕಳಿಸಿದಂತಹ ವಿಡಿಯೋ ಕ್ಲಿಪ್ಪನ್ನು ನಾನು ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ನನ್ನನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬಹುದು ನಾನು ಸ್ಕ್ರೀನ್ ಮೇಲೆ ಐಡಿ ಕೊಟ್ಟಿರ್ತೀನಿ ಇಲ್ಲಾಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಬಿಟ್ಟಿರ್ತೀನಿ ಕೆಲವೊಂದು ಬಾರಿ ನಿಮ್ಮ ಕಾಮೆಂಟು ಸ್ಪ್ಯಾಮ್ ಲಿಸ್ಟಿಗೆ ಹೊರಟೋಗುತ್ತೆ ನೀವೇನಾದರೂ ಮಾತಾಡಬೇಕು ಅಂತಂದಲ್ಲಿ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಆಫ್ ಮಾಡಿರಲಿಲ್ಲ ಗಂಜಿ ಕುದೀತಾ ಇದೆ ಅಂತ ಹೋದೆ ಕುದೀಲಿ ಅಂತ ನನಗೆ ಗ್ಯಾಸ್ ಸ್ಟೋವ್ ಮೇಲೆ ಗಂಜಿ ಕುದೀತಾ ಇದೆ ಅನ್ನೋದು ಮರ್ತೋಗಿತ್ತು ತುಂಬ ಕುತೂಹಲದಲ್ಲಿ ಏನು ಬಂದಿದೆ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ಗಂಜಿಲಿ ಉಪ್ಪು ಬಂದು ಚಲೋಗ್ಬಿಡ್ತು ಅದು ಚಲುವಾಗ ನನಗೆ ಅದ್ರ ಸೌಂಡ್ ಕೇಳ್ತು ಹಾಗಾಗಿ ನಾನು ಅಲ್ಲಿಂದ ಓಡ್ ಬಂದೆ ಇಲ್ಲ ಅಂತಂದ್ರೆ ಪೂರ್ತಿ ಚಲೋಗ್ತಾ ಇತ್ತು ಇನ್ನ ಸ್ವಲ್ಪ ದೂರದಲ್ಲಿ ಕೂತಿದ್ದೆ ನಾನು ಹಾಲಲ್ಲೇ ಕೂತಿದ್ದೆ ಹಾಗಾಗಿ ನನಗೆ ಸೌಂಡ್ ಕೇಳಿಸ್ತು ಏನೇ ತಂದ್ರು ಕೂಡ ನನ್ಗೆ ಯಾವತ್ತು ತುಂಬಾ ಕುತೂಹಲ ಇರತ್ತೆ ವಸ್ತುಗಳನ್ನ ನಾನು ತುಂಬಾ ಜೋಪಾನ ಮಾಡ್ತೀನಿ ಯಾವ ಇವಾಗ ನೀವು ನೋಡ್ಕೊಂಡು ಬಂದಂತಹ ವಿಡಿಯೋನಲ್ಲೂ ಕೂಡ ನಾನು ಇದೇ ಡ್ರೆಸ್ ಹಾಕಿದ್ದೆ ಹಾಗೇನೆ ತುಳಸಿ ರಮೇಶ್ ನಾಯ್ಕ್ ಅವರು ಹೇಳ್ತಾ ಇದ್ರಂತೆ ಸ್ಮಾರ್ಟ್ ಟಿವಿ ಬಂದಾಗಿಂದ ನನಗೆ ಒಂದೇ ಕೆಲಸ ಯೂಟ್ಯೂಬ್ ನೋಡೋದು ಅಂತ ತುಂಬಾ ಖುಷಿ ಆಯ್ತು ಯಾಕೆಂತಂದ್ರೆ
ನಾನು ಆಲ್ರೆಡಿ ಹೇಳಿದ ಹಾಗೆ ನನ್ನದೊಂದು ತುಂಬಾ ಸರಳವಾದ ಜೀವನ ನಾನು ಹೇಗಿರ್ತೀನೋ ಹಾಗೆ ಕ್ಯಾಮೆರಾ ಮುಂದೆ ಬರ್ತೀನಿ ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂತ ಆಡಂಬರತೆ ಇಲ್ಲ 2 ವರ್ಷದಿಂದ ನನ್ನನ್ನ ನೀವು ನೋಡ್ಕೊಂಡು ಬಂದಿದ್ದೀರಿ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿ ಮುಂದೆನೂ ಕೂಡ ಹೀಗೆ ಇರಲಿ ಸ್ನೇಹಿತರೆ ಯಾಕೆಂತಂದ್ರೆ ನಾನು ಏನೋ ಮಾಡ್ತೀನಿ ಅಂತ ಹೊರಟಾಗ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಿಲ್ಲ ಅಂತಂದ್ರೆ ನಾನು ಇಷ್ಟು ದಿನ ಇಷ್ಟು ದೂರ ಒಂದು YouTube ಅನ್ನು ನಡೆಸಿಕೊಂಡು ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಇಷ್ಟು ದೂರ ಬಂದು ಕೂತಿದ್ದೀನಿ ಅಂತಾನೆ ಹೇಳಬಹುದು ತುಂಬಾ ಖುಷಿ ಆಗ್ತಾ ಇದೆ ಮುಂದೆನೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತೀನಿ ಇನ್ನ ನಾನು ಇವತ್ತಿನ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇದೊಂದು ಪುಟ್ಟ ಬ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ